ಆರೋಗ್ಯ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರು, ಹಗಲಿರುಳು ದುಡಿದು ಮಹಾನಗರವನ್ನು ಸ್ವಚ್ಛಗೊಳಿಸುತ್ತಿರುವ ಪೌರ ಕಾರ್ಮಿಕರು, ದೊಡ್ಡ ದೊಡ್ಡ ಕಟ್ಟಾರು ಸತ್ತ ಹಂದಿ ನಾಯಿ ದನಗಳ ಸ್ವಚ್ಛ ಹಾಗೂ COVID-19 ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಹಗಲಿರುಳು ಶ್ರಮಿಸಿದ ಪೌರ ಕಾರ್ಮಿಕರಿಗೆ ಅನ್ಯಾಯವಾಗುತ್ತದೆ. ದಯಾಳುಗಳಾದ ತಾವು ಇದರ ಬಗ್ಗೆ ಗಮನ ಹರಿಸಬೇಕು. ಸುಮಾರು 18-20 ವರ್ಷಗಳಿಂದ ಪೌರ ಕಾರ್ಮಿಕರ ಸಂಘವು ಗುತ್ತಿಗೆ ಪೌರ ಕಾರ್ಮಿಕರ ವಿಷಯವಾಗಿ ಹೋರಾಡುತ್ತಾ ಬಂದರೂ ಅವರಿಗೆ ಯಾವುದೇ ರೀತಿಯಾದ ನ್ಯಾಯ ದೊರಕುತ್ತಿಲ್ಲ. ಸರ್ಕಾರ 2017ರಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕರನ್ನು ನೇರ ವೇತನಕ್ಕೆ ಅಳವಡಿಸಲು ಆದೇಶವಿದ್ದರೂ ಇನ್ನೂ ಅವರಿಗೆ ನ್ಯಾಯ ದೊರಕಿರುವುದಿಲ್ಲ. ಐಪಿಡಿ ಸಾಲಪ್ಪ ವರದಿ ಅವರ ಪ್ರಕಾರ 500 ಜನರಿಗೆ ಒಬ್ಬ ಪೌರ ಕಾರ್ಮಿಕ ಕೆಲಸ ಮಾಡುತ್ತಿದ್ದಾರೆ. ಈಗ ಸರ್ಕಾರವು 700 ಜನರಿಗೆ ಒಬ್ಬ ಪೌರ ಕಾರ್ಮಿಕ ಎಂದು ಆದೇಶವಾಗುತ್ತದೆ. ಈ ಆದೇಶವನ್ನು ಹಿಂಪಡೆದು 500 ಜನರಿಗೆ ಒಬ್ಬ ಪೌರ ಕಾರ್ಮಿಕ ಅಂತ ಆದೇಶ ಮಾಡಬೇಕು. ಈಗ ಇದ್ದಂತ 1800 ಜನ ಗುತ್ತಿಗೆ ಪೌರ ಕಾರ್ಮಿಕರ ನೇರ ನೇಮಕಾತಿಗೆ ಅವಕಾಶ ಸಿಗುವುದಿಲ್ಲ ಎಂದು ಅವರಿಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕಾಗುತ್ತದೆ. ಪೌರ ಕಾರ್ಮಿಕರ ಜ್ಯೇಷ್ಠಾಂತಯಾದಿ ಸರಿಯಾಗಿರುವುದಿಲ್ಲ. ಕಾಯಂ ಪೌರ ಕಾರ್ಮಿಕರಿಗೆ 320 ಮನೆಗಳನ್ನು ಗುದ್ದಲಿ ಪೂಜೆ ನೆರವೇರಿಸಿದರು, ಆದರೆ ಇಲ್ಲಿಯವರೆಗೆ ಕೆಲಸ ಪ್ರಾರಂಭವಾಗಿರುವುದಿಲ್ಲ. ನವನಗರದಲ್ಲಿ ಮನೆಗಳ ಹಕ್ಕುಪತ್ರ ನೀಡಿರುತ್ತಾರೆ, ಅವರ ಹೆಸರಿನಲ್ಲಿ ಇನ್ನೂ ನೋಂದಣಿ ಆಗಿರುವುದಿಲ್ಲ. ಇನ್ನೂ 150 ಕಾಯಂ ಪೌರ ಕಾರ್ಮಿಕರಿಗೆ ನಿವೇಶನ ಕೊಟ್ಟಿರುವುದಿಲ್ಲ. ಅವರಿಗೂ ಕೂಡ ಆದಷ್ಟು ಬೇಗನೆ ನಿವೇಶನ ಮಂಜೂರು ಮಾಡಬೇಕಾಗುತ್ತದೆ. ಮೇಲ್ಕಂಡ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕೆಂದು